ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೂ ಕೂಡ ಮಂಡೇ ನೈಟ್ ರೌಂಡ್ ನಡೀತಾ ಇದೆ, ಬಟ್ ಬ್ಲಡ್ ಲೈನ್ ಸೆಗ್ಮೆಂಟ್ ನ ನಾನೇನಾದ್ರೂ ಫೈನಲ್ ವಿಡಿಯೋದಲ್ಲೇ ಕವರೇಜ್ ಮಾಡ್ತೀನಿ ಅಂತ ಹೋದ್ರೆ ವಿಡಿಯೋ ಸಖತ್ತು ಲಾಂಗ್ ಆಗುತ್ತೆ. ಯಾಕಂದ್ರೆ ಬ್ಲಡ್ ಲೈನ್ ನ ಸೆಗ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿತ್ತು ಇವತ್ತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಪರೇಟ್ ಬ್ಲಡ್ ಲೈನ್ ಅಲ್ಲಿ ಏನೇನಾಯ್ತು ಇವತ್ತು, ಸ್ಯಾಮಿ ಜೈನ್ ಅವರ ಕತೆ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲಾ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಕೂಡ ರಿಂಗಿಗೆ ಬರ್ತಾರೆ, ಅಂಡ್ ಟೇಬಲ್ ನ ಒಂಥರ ಚೆನ್ನಾಗಿ ಸೆಟ್ಅಪ್ ಮಾಡಿರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಅಕ್ನಾಲೇಜ್ ಮೀ ಅಂತ ಹೇಳ್ಬಿಟ್ಟು ಟೇಬಲ್ ನ ಹೆಡ್ ಅಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೋತಾರೆ. ಅಂಡ್ ಈ ಕಡೆ ಸೈಡ್ ಊಸೋಸು, ಅಂಡ್ ಈ ಕಡೆ ಸೈಡ್ ನಮ್ಮ ಸ್ಯಾಮಿ ಜೈನ್ ಅವರು ಕೂತ್ಕೋತಾರೆ. ರೋಮನ್ ರೈನ್ಸ್ ಅವರು ಪಾರ್ಲಿಮೆಂಟ್ ತಗೋ ಮೈಕ್ ನ, ನೀನು ನಿನ್ನ ವಿಚಾರಣೆಯನ್ನ ಇಡು ಅಂತ ಹೇಳ್ತಾರೆ. ಕ್ರೌಡ್ ಎಲ್ಲರೂ ECW ಒಂದು ಚಾನ್ಸ್ ನ ಮಾಡ್ತಾ ಇರ್ತಾರೆ. ನಮ್ಮ ಪಾರ್ಲಿಮೆಂಟ್ ಅವರು ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು, ನೀವು ಕೇಳಿಸ್ಕೊತಾ ಇದ್ದೀರಾ ಟ್ರೈಬಲ್ ಚೀಫ್, ECW ಅನ್ನೋದು ಮುಗ್ದೋಗಿದೆ, ಅಂಡ್ ಇವತ್ತು ನಮ್ಮ ಸ್ಯಾಮಿ ಜೈನ್ ಅವರ ಕಥೆನೂ ಕೂಡ ಮುಗ್ದೋಗ್ಬೇಕು. ನನಗೆ ಮೊದಲಿಂದನೂ ಕೂಡ ಡೌಟ್ ಇತ್ತು, ಸ್ಯಾಮಿ ಜೈನ್ ಅವರು ಕೆವಿನ್ ಓವೆನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ, ಅಂಡ್ ಕೆವಿನ್ ಓವೆನ್ಸ್ ಅವ್ರನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ. ನನ್ನ ಕಡೆ ಕೆಲವೊಂದಷ್ಟು ಸಾಕ್ಷಿಗಳು ಕೂಡ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ವಿಡಿಯೋ ಫುಟೇಜ್ ಗಳನ್ನ ಪ್ಲೇ ಮಾಡಿಸ್ತಾರೆ. ಆ ವಿಡಿಯೋ ಫುಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ. ಒಂದು ವಿಡಿಯೋ ಫುಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕ್‌ಇಂಟೈರ್ ಅವರು ಊಸೋಸ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಸ್ಯಾಮಿ ಜೈನ್ ಅವರು ಎಸ್ಕೇಪ್ ಆಗ್ತಾರೆ. ಇನ್ನೊಂದು ವಿಡಿಯೋ ಫುಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ವಾರ್ ಗೇಮ್ಸ್ ಅಲ್ಲಿ ಕೇಜ್ ಮೇಲೆ ಎತ್ಬಿಟ್ಟು ಏನೋ ಒಂದು 4 ಅಂತ ಇಂಟ್ ನ ತೋರಿಸ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ಫುಟೇಜ್ ಅಲ್ಲಿ ಸ್ಯಾಮಿ ಜೈನ್ ಅವರು ರೋಮನ್ ರೈನ್ಸ್ ಅವ್ರಿಗಿಂತ ಮುಂದೆ ಬಂದ್ಬಿಟ್ಟು ಅವರೇ ಲೀಡರ್ ತರ ಮಾತಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ತೋರಿಸ್ಬಿಟ್ಟು ನೋಡಿ, ಇವಾಗ ಇದು ನಿಮಗೆ ಕನ್ಫರ್ಮ್ ಆಯ್ತಾ, ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಪಾರ್ಟ್ ಅಲ್ಲ. ಸೊ ಈಗಲೇ ಇವನ್ನ ಹೊರಗಡೆ ಓಡಿಸಿ, ಅಂಡ್ ನಿಮ್ಮ ನಿರ್ಧಾರನ ನೀವು ತಿಳಿಸಿ ಟ್ರೈಬಲ್ ಚೀಫ್ ಅಂತ ಹೇಳ್ಬಿಟ್ಟು ಅವರ ಕತೆ ಮಾತುಕತೆನ ಮುಗಿಸ್ತಾರೆ. ಇದಾದ್ಮೇಲೆ ಸ್ಯಾಮಿ ಜೈನ್ ಅವ್ರಿಗೆ ಅವಕಾಶ ಸಿಗುತ್ತೆ ಸ್ಯಾಮಿ ಜೈನ್ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಸ್ಯಾಮಿ ಜೈನ್ ಅವರು ಮೈಕ್ ನ ತಗೊಂಡು, ನನಗೆ ನಿಜವಾಗ್ಲೂ ಕೂಡ ಸಖತ್ತು ನೋವಾಗ್ತಾ ಇದೆ, ನನ್ನ ಮುಂದೆ ಚೆನ್ನಾಗಿ ಮಾತಾಡ್ತಿದ್ದಂತಹ ಪಾಲಿಮೆನು ಇವತ್ತು ನನ್ನ ಹತ್ರ ಈ ರೀತಿ ಮಾತಾಡ್ತಾ ಇರೋದನ್ನ ಕೇಳಿ ಸಖತ್ತು ನೋವಾಗ್ತಾ ಇದೆ. ನಾನು ಬ್ಲಡ್ ಲೈನ್ ಗೆ ತುಂಬಾನೇ ಮಾಡಿದ್ದೀನಿ, ಅದೆಲ್ಲದನ್ನು ಕೂಡ ಕ್ರೌಡ್ಸ್ ನೋಡಿದ್ದಾರೆ, ಅದಕ್ಕೋಸ್ಕರ ಅವರು ನನಗೆ ಚಿಯರ್ಸ್ ನ ಮಾಡ್ತಾ ಇದ್ದಾರೆ. ಅಂಡ್ ನನಗೆ ಬೇರೆ ಪುರಾವೆಗಳು ಸಾಕ್ಷಿಗಳು ಯಾವುದು ಕೂಡ ಬೇಕಾಗಿಲ್ಲ, ನನ್ನ ಪುರಾವೆನೇ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ತೋರಿಸೋದಕ್ಕೆ ಏನೂ ಇಲ್ಲ, ಅದೇ ನನಗೆ ಸಾಕ್ಷಿ ಅಂತ ಹೇಳ್ತಾರೆ. ಸೊ ಸ್ಯಾಮಿ ಜೈನ್ ಅವರು ಏನು ಕೂಡ ಎವಿಡೆನ್ಸ್ ನ ತಂದಿರೋದಿಲ್ಲ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದನ್ನ ನೋಡಿದಂತಹ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು, ಏನು ನಿನ್ನ ಹತ್ರ ಏನು ಕೂಡ ಎವಿಡೆನ್ಸ್ ಇಲ್ವಾ, ಇಲ್ಲಿ ಟ್ರೈಬಲ್ ಚೀಫ್ ನಿನಗೋಸ್ಕರ ಒಂದು ಕೋರ್ಟ್ ನ ಮಾಡ್ಕೊಂಡಿದ್ದಾರೆ, ಅಂಡ್ ನೀನು ಇಲ್ಲಿ ಬಂದ್ಬಿಟ್ಟು ಏನು ಕೂಡ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಈಗೋ ಇಂದ ಏನೋ ಮಾತಾಡ್ತಾ ಇದೆಯಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿ ಸಡನ್ ಆಗಿ ಮೈಕ್ ನ ಇಟ್ಬಿಟ್ಟು ಸೋಲೋ ಅವನಿಗೆ ಬುದ್ಧಿ ಕಲಿಸು ಅಂತ ಹೇಳ್ತಾರೆ. ನಮ್ಮ ಸೋಲೋ ಸಿಕೋ ಅವರು ನಿಧಾನಕ್ಕೆ ಬಂದ್ಬಿಟ್ಟು ಸ್ಯಾಮಿ ಜೈನ್ ಅವರ ಶರ್ಟ್ ನ ಹಿಡ್ಕೊಬಿಟ್ಟು ಅವರಿಗೆ ಸುಮೋ ಒನ್ ಸ್ಪೈಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅಷ್ಟೊತ್ತಿಗೆ ನಮ್ಮ ಜೆ ಊಸ್ ಅವರು ಬಂದ್ಬಿಟ್ಟು ಸೋಲೋ ಸಿಕೋ ಅವರ ಕೈನ ಹಿಡ್ಕೊಬಿಡ್ತಾರೆ. ಸೋಲೋ ಸಿಕೋ ಅವರ ಕೈನ ಹಿಡ್ಕೊಂಡು, ಸೋಲೋ ಸುಮ್ನಿರು ಸುಮ್ನಿರು ಸುಮ್ನಿರು, ಟ್ರೈಬಲ್ ಚೀಫ್ ಅವರೇ ನಿಮಗೆ ನಾನು ಡಿಸ್ರೆಸ್ಪೆಕ್ಟ್ ನ ಮಾಡ್ತಾ ಇಲ್ಲ, ಬಟ್ ನನ್ನ ಹತ್ರ ಕೆಲವೊಂದಷ್ಟು ಸಾಕ್ಷಿಗಳಿದೆ, ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಗೆ ಮೋಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಜೆ ಊಸ ಅವರು ಕೆಲವೊಂದಷ್ಟು ಸಾಕ್ಷಿಗಳನ್ನ ಪ್ಲೇ ಮಾಡಿಸ್ತಾರೆ. ಆ ವಿಡಿಯೋದಲ್ಲಿ ನಮಗೆ ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಗೆ ಹೆಲ್ಪ್ ಮಾಡಿರುವಂತಹ ಕೆಲವೊಂದಷ್ಟು ಫುಟೇಜ್ ಗಳು ನೋಡೋದಿಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕ್‌ಇಂಟೈರ್ ಅವರಿಂದ ಕ್ಲೇಮೋರ್ ಆಗಿರ್ಬೋದು, ಅಂಡ್ ಡ್ರೂ ಮ್ಯಾಕ್‌ಇಂಟೈರ್ ಅವರಿಂದ ಚೇರ್ ಶಾಟ್ ಆಗಿರ್ಬೋದು, ಅಂಡ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿ ಅವರು ಊಸಸ್ ಅವರಿಗೆ ಹೆಲ್ಪ್ ಮಾಡಿರುವಂತಹ ಫುಟೇಜ್ ಗಳಾಗಿರ್ಬೋದು. ಇಂತಹ ಸುಮಾರು ಫುಟೇಜ್ ಗಳು ನಮಗೆ ಆ ವಿಡಿಯೋದಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಇದೆಲ್ಲ ಆದ್ಮೇಲೆ ನಮ್ಮ ಜೆ ಊಸ್ ಅವರು ಹೇಳ್ತಾರೆ, ನೋಡಿ ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಗೆ ತಗುಲ್ತಿದ್ದಂತಹ ಬುಲೆಟ್ಸ್ ಗಳೆಲ್ಲದನ್ನು ಕೂಡ ಅವರು ಅವ್ರ ಮೇಲೆ ಹಾಕೊಂಡಿದ್ದಾರೆ. ಐ ಥಿಂಕ್ ನಮ್ಮ ಸ್ಯಾಮಿ ಜೈನ್ ಅವರು ನಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ, ಅಂಡ್ ನಾನು ಕೂಡ ಮೊದಲು ಸ್ಯಾಮಿ ಜೈನ್ ಅವ್ರನ್ನ ನಂಬ್ತಾ ಇರಲಿಲ್ಲ, ಬಟ್ ಸ್ಯಾಮಿ ಜೈನ್ ಅವರು ನನ್ನನ್ನು ಆದ್ರೆ ಆ ರೀತಿ ಬಿಡಲಿಲ್ಲ, ನನ್ನಲ್ಲಿರುವಂತಹ ಒಳ್ಳೆಯ ವ್ಯಕ್ತಿನ ಹುಟ್ಟಾಕಿದ್ರು, ಅಂಡ್ ಅದು ಒಬ್ಬ ಫ್ಯಾಮಿಲಿ ಮೆಂಬರ್ ಮಾತ್ರ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಜೇವುಸ್ ಅವರು ಹೇಳ್ತಾರೆ, ಕ್ರೌಡ್ ನೇ ಕೇಳೋಣ, ನೀವೆಲ್ಲ ಹೇಳಿ ಕ್ರೌಡ್ಸ್ ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ಅಲ್ಲಿ ಇರಬೇಕು ಬೇಡವೋ ಅಂತ ನೀವು ಹೇಳಿ ಅಂತ ಹೇಳಿದಾಗ ನಮ್ಮ ಕ್ರೌಡ್ ಎಲ್ಲ ಫುಲ್ ಸ್ಯಾಮಿ ಊಸು ಅನ್ನೋ ಒಂದು ಚಾನ್ಸ್ ನ ಆಗುತ್ತೆ. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಓಕೆ ಓಕೆ ಸ್ಯಾಮಿ, ನನಗೆ ಗೊತ್ತಾಯ್ತು, ಈಗ ನೀನು ಗಿಲ್ಟಿ ಅಲ್ಲ, ಅಂಡ್ ನೀನು ಜೇ ಊಸೋಗೆ ಸಖತ್ತು ಥ್ಯಾಂಕ್ಸ್ ನ ತಿಳಿಸು, ಯಾಕಂದ್ರೆ ಜೇ ಊಸೋನೆ ನಿನಗೆ ಒಂದು ಚಾನ್ಸ್ ನ ಕೊಟ್ಟಿರೋದು. ಅಂಡ್ ಇವತ್ತು ಮಂಡೇ ನೈಟ್ ರೋ ಅಲ್ಲಿ ನೀನು ನಿನ್ನ ಪ್ರೂವ್ ಮಾಡ್ಕೋಬೇಕು, ಅಂಡ್ ಇವತ್ತು ಮಂಡೇ ನೈಟ್ ರೋ ಮುಗಿದ್ಮೇಲೆ ನಾನು ನಿನ್ನ ನೋಡೋದೇ ರಾಯಲ್ ರಂಬಲ್ ಅಲ್ಲಿ, ಅಂಡ್ ಅಲ್ಲಿವರೆಗೂ ನಾನು ನಿನ್ನ ಮುಖನು ಕೂಡ ನೋಡಲ್ಲ, ನಿನ್ನ ವಾಯ್ಸ್ ನ ಕೂಡ ನಾನು ಕಿವಿಗೆ ಬೀಳಬಾರ್ದು, ಅಂಡ್ ರಾಯಲ್ ರಂಬಲ್ ಅಲ್ಲಿ ನಿನ್ನ ಒಂದು ಫೈನಲ್ ಟೆಸ್ಟ್ ನಡೆಯುತ್ತೆ, ಆ ಟೆಸ್ಟ್ ಆದ್ಮೇಲೆ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ತೀವಿ ನೀನು ಬ್ಲಡ್ ಲೈನ್ ಪಾರ್ಟೋ ಇಲ್ವೋ ಅಂತ ಅಂತ ಹೇಳ್ಬಿಟ್ಟು ರೋಮನ್ ರೈನ್ಸ್ ಅವರು ಎದ್ದೋಗ್ತಾರೆ. ನಿಜವಾಗ್ಲೂ ಕೂಡ ಒಂದು ಐಕಾನಿಕ್ ಸೆಗ್ಮೆಂಟ್ ಅಂತ ಹೇಳ್ಬೇಕು. ನಮ್ಮ ಸೋಲೋ ಸಿಕ್ಕವರು ಸುಮೋನ್ ಸ್ಪೈಕ್ ನ ಹಾಕೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೇವುಸ್ ಅವರು ಬಂದು ತಡೀತಾರಲ್ಲ, ಅದಂತೂ ಸಖತ್ತು ಗೂಸ್ ಬಂಪ್ಸ್ ಮೂಮೆಂಟು. ಅಂಡ್ ನಮ್ಮ ಸ್ಯಾಮಿ ಜೈನ್ ಅವರು ಹೇಳ್ತಾರಲ್ಲ,
ನನ್ನ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಅನ್ನೋದೇ ನನ್ನ ಒಂದು ಆನೆಸ್ಟಿ ಅಂತ. ಅದೊಂಥರ ಸಖತ್ತಾಗಿತ್ತು ಅಂಡ್ ಓವರ್ ಆಲ್ ಈ ಸೆಗ್ಮೆಂಟ್ ಸೂಪರ್ ಆಗಿತ್ತು. ಬಟ್ ಇಲ್ಲಿಗೆ ನಮ್ಮ ಸ್ಯಾಮಿ ಜೈನ್ ಅವರ ಕತೆ ಮುಗಿಲಿಲ್ಲ. ಇದಾದ್ಮೇಲೆ ನಮಗೆ ಸಡನ್ ಆಗಿ ರಾ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಊಸೋಸ್ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ. ಅಂಡ್ ಈ ಮ್ಯಾಚ್ ಅಲ್ಲೂ ಕೂಡ ಸಖತ್ತು ಮಸಾಲೆಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಕಡೆ ಬರೋದಾದ್ರೆ ಈ ಮ್ಯಾಚ್ ಮಾತ್ರ ಚಿಂದಿ ಆಗಿತ್ತು. ಈ ಮ್ಯಾಚ್ ಅಲ್ಲಿ ಸ್ಟೋರಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಮಾತ್ರ ಈ ಮ್ಯಾಚ್ ಅಲ್ಲಿ ಚಿಂದಿ ಆಗಿತ್ತು. ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಹೋದಾಗ ರೆಫ್ರಿ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ನೋಡಿ ಫಿನ್ ಬ್ಯಾಲರ್ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅಂಡ್ ಒಂದ್ ಮೂಮೆಂಟ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಒಂದು ಮೂನ ಪರ್ಫಾರ್ಮ್ ಮಾಡಬೇಕಾದ್ರೆ ಅವರ ಕಾಲಲ್ಲಿ ಇಂಜುರಿ ಆಗುತ್ತೆ ಅಂಡ್ ರೆಫ್ರಿ ಕೂಡ ಎಕ್ಸಸೈಸ್ ನ ಮಾಡ್ತಾರೆ. ನಾನಂತೂ ಸಖತ್ತು ಶಾಕ್ ಆಗೋದೆ, ಏನ್ ಗುರು ಇದು ಇಂಜುರಿ ಆಗೋಯ್ತಲ್ಲ, ಏನ್ ಕತೆ, ರಿಯಲ್ ಇಂಜುರಿನ ಯಾಕಂದ್ರೆ ರೆಫ್ರಿ ಎಕ್ಸಸೈಸ್ ನ ತೋರಿಸಿದಾರಲ್ಲ ಅಂತ. ಅದಾದ್ಮೇಲೆ ಅಫಿಷಿಯಲ್ಸ್ ಗಳೆಲ್ಲ ಬಂದ್ಬಿಟ್ಟು ನಮ್ಮ ಜಿಮ್ಮಿ ಊಸೋನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದ್ಬಿಟ್ಟು ಓಕೆ ಓಕೆ ಜಿಮ್ಮಿ ಊಸೋ ನಿನಗೆ ಈಗ ಫೈಟ್ ಮಾಡೋದಕ್ಕೆ ಆಗೋದಿಲ್ವಾ, ಸೊ ನಾವು ಈಗ ಈ ಮ್ಯಾಚ್ ನ ಸ್ಟಾಪ್ ಮಾಡ್ತೀವಿ ಅಂಡ್ ಜಡ್ಜ್ಮೆಂಟ್ ಡೇನ ಹೊಸ ರಾ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿಗೆ ನಮ್ಮ ಸ್ಯಾಮಿ ಜೈನ್ ಅವರು ಬಂದ್ಬಿಟ್ಟು ಓಕೆ 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 ಜಿಮ್ಮಿ ಊಸೋ ಅವರು ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಇನ್ನು ಕೂಡ ಜೆ ಊಸೋ ಅವರು ಇದ್ದಾರೆ ಅಂಡ್ ಸ್ಯಾಮಿ ಊಸೋ ನಾನಿದ್ದೀನಿ, ನಾನು ಹೋಗಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಆಡಮ್ ಪಿಯರ್ಸ್ ಅವ್ರಿಗೆ ಹೇಳ್ತಾರೆ. ಆಡಮ್ ಪಿಯರ್ಸ್ ಅವರು ಓಕೆ ಓಕೆ ನಾನು ಕಳೆದ ವಾರ ಜಡ್ಜ್ಮೆಂಟ್ ಡೇಗೆ ಚಾನ್ಸ್ ಕೊಟ್ಟಿದ್ದೆ ಅಂಡ್ ಈ ವಾರ ರಾ 30 ಇಲ್ಲಿ ನಿನಗೆ ಚಾನ್ಸ್ ಕೊಡ್ತಾ ಇದ್ದೀನಿ ಸ್ಯಾಮಿ ಜೈನ್. ಅಂಡ್ ಈಗ ಈ ಮ್ಯಾಚ್ ಮತ್ತೊಮ್ಮೆ ನಡೆಯುತ್ತೆ ಸ್ಯಾಮಿ ಜೈನ್ ಅಂಡ್ ಜೆ ಊಸೋ ವರ್ಸಸ್ ಜಡ್ಜ್ಮೆಂಟ್ ಡೇ ಅವರ ನಡುವೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮಗೆ ಈ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಜೈನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿತ್ತು. ಒಂದೊಂದು ಮೂಮೆಂಟ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಪಿನ್ ಆಗ್ಬಿಟ್ರಲ್ಲ ಗುರು, ಹೋಗ್ಬಿಟ್ರಲ್ಲ ಅಂತ ಅನ್ಕೋಬಿಟ್ಟಿದ್ದೆ. ಅದು ಬಟ್ ಅದ್ಭುತವಾಗಿ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಕ್ತು. ಅಂಡ್ ಫೈನಲ್ ಆಗಿ ನಮ್ಮ ಸ್ಯಾಮಿ ಜೈನ್ ಅವರು ಅಂಡ್ ಜೆ ಊಸೋ ಅವರು ಒಂದಿನ ಕನೆಕ್ಟ್ ಮಾಡಿ ಈ ಮ್ಯಾಚ್ ಅಲ್ಲಿ ರಾ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಬ್ಲಡ್ ಲೈನ್ ನ ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ ಅದು ಮಾತ್ರ ಐಕಾನಿಕ್ ಅಂತ ಹೇಳ್ಬೇಕು. ಸ್ಟಾರ್ಟಿಂಗ್ ಸೆಗ್ಮೆಂಟ್ ಇಂದ ಈ ಮ್ಯಾಚ್ ಅಲ್ಲಿ ಯಾವ ರೀತಿ ನಮಗೆ ಸ್ಟೋರಿ ನೋಡೋದಕ್ಕೆ ಸಿಕ್ತು ಅದು ಮಾತ್ರ ಸೂಪರು. ಈ ಮ್ಯಾಚ್ ನ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಈ ಮ್ಯಾಚ್ ಮುಗಿದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರಿಗೆ ಹೇಳ್ತಾರೆ, ಸ್ಯಾಮಿ ಜೈನ್ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ ಪಾಲಿಮೆನ್, ಅದನ್ನು ನೀನು ಅರ್ಥ ಮಾಡ್ಕೊ ಅಂತ. ಪಾಲಿಮೆನ್ ಅವರು ಕೂಡ ಓಕೆ ಓಕೆ ಅಂತ ಇರ್ತಾರೆ. ಸೊ ಇಷ್ಟು ಇವತ್ತಿನ ಬ್ಲಡ್ ಲೈನ್ ಸೆಗ್ಮೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಸ್ಯಾಮಿ ಜೈನ್ ಅವ್ರನ್ನ ಹೊರಗಡೆ ಹಾಕೋದಕ್ಕೆ ನಮ್ಮ ಪಾಲಿಮೆನ್ ಅವರು ನೋಡಿದ್ರೆ ನಮ್ಮ ಜೆ ಊಸೋ ಅವರು ಇವತ್ತು ಸ್ಯಾಮಿ ಜೈನ್ ಅವ್ರನ್ನ ಇಲ್ಲ ಸ್ಯಾಮಿ ಜೈನ್ ಬ್ಲಡ್ ಲೈನ್ ಫ್ಯಾಮಿಲಿಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡಿರೋದು. ಸೊ ಇದೊಂದು ಸೆಗ್ಮೆಂಟ್ನ ಹೇಳೋದಕ್ಕೆ ಇಷ್ಟೊತ್ತಾಯಿತು. ಇದನ್ನೇನಾದರೂ ಮೈನಲ್ಲಿ ಹೇಳಿದಿದ್ರೆ ವಿಡಿಯೋ ಸಖತ್ತು ಲಾಂಗ್ ಆಗೋದು ಅಂತ ಹೇಳ್ಬಿಟ್ಟು ಈ ಸೆಗ್ಮೆಂಟ್ಗೋಸ್ಕರ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫುಲ್ ರಾ ರಿವ್ಯೂ ವಿಡಿಯೋ ಆದಷ್ಟು ಬೇಗ ನಮಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮಂಡೇ ನೈಟ್ ರಾ ಮುಗಿದ ಕೂಡಲೇ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಆಗಿದೆ, ಯಾಕಂದ್ರೆ ನಮಗೆ ಮೈನ್ ಇವೆಂಟ್ ಅಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲೇ ಒಂದು ಹಿಂಟ್ ಸಿಕ್ಕಾಗಿದೆ, ನೋಡೋಣ ಬ್ರಾಕ್ ಲೆಸ್ನರ್ ಅವರು ಬರ್ತಾರೋ ಬರಲ್ವಾ ಅಂತ. ಅಂಡ್ ಇನ್ನು ಕೂಡ ಮಂಡೇ ನೈಟ್ ರಾ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.